ನಮಸ್ಕಾರ, ಮುಖ್ಯಾಂಶಗಳು. ದೆಹಲಿಯಲ್ಲಿ 18 ಮಕ್ಕಳಿಗೆ ಪ್ರಧಾನಿ ಮೋದಿ ಅವರಿಂದ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಪ್ರದಾನ. ಸದೃಢ ಸಾರ್ವಜನಿಕ ಬ್ಯಾಂಕಿಂಗ್ ವ್ಯವಸ್ಥೆಗಾಗಿ ಸರ್ಕಾರದಿಂದ ಮಾರ್ಗಸೂಚಿ, ಬ್ಯಾಂಕ್ಗಳಲ್ಲಿ ಉತ್ತಮ ಆಡಳಿತ ಖಾತ್ರಿಗೆ ಯೋಜನೆ, ಅರುಣ್ ಜೇಟ್ಲಿ. ನಾಳೆ ಕರ್ನಾಟಕ ಬಂದ್ ಕರೆ ಹಿನ್ನೆಲೆ, ಮೈಸೂರಿನ ಬಿಜೆಪಿ ಕಾರ್ಯಕ್ರಮಕ್ಕೆ ಸೂಕ್ತ ಪೊಲೀಸ್ ಭದ್ರತೆ, ರಾಮಲಿಂಗಾರೆಡ್ಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ, ಗುತ್ತಿಗೆ ನೀಡಿಕೆಯಲ್ಲಿ ಪಕ್ಷಪಾತ ಧೋರಣೆ, ಜಗದೀಶ್ ಶೆಟ್ಟರ್ ಆರೋಪ. ವಾರ್ತೆಗಳ ವಿವರ. ದೇಶದ ವಿವಿಧೆಡೆಗಳಲ್ಲಿ ಜೀವದ ಹಂಗು ತೊರೆದು ಸಾಹಸ ಪ್ರದರ್ಶಿಸಿದ 18 ಮಕ್ಕಳಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ರಾಷ್ಟೀಯ ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಕರ್ನಾಟಕದ ನೇತ್ರಾವತಿ ಎಂ ಚೌಹಾಣ್ ಅವರಿಗೆ ಮರಣೋತ್ತರವಾಗಿ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿದರು. 2017 ಮೇ 13ರಂದು 30 ಅಡಿ ಆಳದ ನೀರಿನಲ್ಲಿ ಮುಳುಗುತ್ತಿದ್ದ ಇಬ್ಬರು ಬಾಲಕರನ್ನು ರಕ್ಷಿಸಲು ಮುಂದಾಗಿ ಸ್ವತಃ ಪ್ರಾಣ ಕಳೆದುಕೊಂಡ ನೇತ್ರಾವತಿಯ ತಂದೆ ಮಹಾಂತೇಶ್ ಚೌಹಾಣ್ ಪ್ರಶಸ್ತಿ ಸ್ವೀಕರಿಸಿದರು. ಹೀಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಸಾಹಸ ಮೆರೆದ ಮಕ್ಕಳು ಧೈರ್ಯ ಮತ್ತು ನಿಸ್ವಾರ್ಥ ಮನಸ್ಸಿಗೆ ಸಾಕ್ಷಿಯಾಗಿದ್ದಾರೆ. ನಂತರ ಪ್ರಧಾನಿ, ಸಾಹಸ ಮೆರೆದು ಪ್ರಶಸ್ತಿ ಪಡೆದ ಮಕ್ಕಳು ಇತರ ಮಕ್ಕಳಿಗೂ ಪ್ರೇರಣೆಯಾಗುತ್ತಾರೆ. ಪ್ರಶಸ್ತಿ ಪಡೆದ ಬಹುತೇಕ ಮಕ್ಕಳು ಗ್ರಾಮೀಣ ಪ್ರದೇಶದ ಸಾಮಾನ್ಯ ಕುಟುಂಬಗಳಲ್ಲಿ ಜನಿಸಿದವರು. ಕಠಿಣ ಸಂದರ್ಭಗಳಲ್ಲಿ ಸಂಘರ್ಷ ನಡೆಸುತ್ತಾ ಬದುಕುತ್ತಿರುವ ಮಕ್ಕಳಿಗೆ ಸಹಜ ಧೈರ್ಯ ಇದೆ. ಈ ಮಕ್ಕಳಿಂದ ಇತರರು ಕಲಿಯಬೇಕಿರುವುದು ಬಹಳಷ್ಟಿದೆ ಎಂದರು. उसका ब्यौरा हमारे सामने प्रस्तुत किया जा रहा था. कुछ बालकों ने अपना जीवन दे दिया, किसी के लिए जीवन दे दिया, और आज जब उनका स्मरण करते हैं तो उनके माता पिता, उनके यार दोस्त, उस समय जिनके लिए उन्होंने अपनी जिंदगी लगा दी, उन सब के मन को भी ये घटना हृदय को छूने वाली घटना होगी. और जब इन वीर बालकों के विषय में देश भर के लोग जानते हैं, अब पूरा सप्ताह भर टीवी में इनके इंटरव्यू चलते हैं, इनके विषय में बातें आती हैं, अखबारों में छपती हैं, तो और बालकों को भी एक प्रेरणा मिलती है. ನಾಳೆ ದೆಹಲಿಯಲ್ಲಿ ನಡೆಯಲಿರುವ ಭಾರತ ಆಸಿಯಾನ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ವಿವಿಧ ರಾಷ್ಟಗಳ ನಾಯಕರು ಆಗಮಿಸುತ್ತಿದ್ದಾರೆ. ಮ್ಯಾನ್ಮಾರ್ನ ಕೌನ್ಸಿಲರ್ ಆಂಗ್ ಸೂನ್ ಸೂಚಿ, ವಿಯೆಟ್ನಾಂ ಪ್ರಧಾನಿ ನ್ಯೂಯನ್ ಜುವಾನ್ ಫುಕ್, ಕಾಂಬೋಡಿಯಾ ಪ್ರಧಾನಿ ಹುನ್ ಸೆನ್ ಈಗಾಗಲೇ ದೆಹಲಿಗೆ ಆಗಮಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಸಿಯಾನ್ನ ವಿಯೆಟ್ನಾಂ, ಫಿಲಿಪೈನ್ಸ್ ಮತ್ತು ಮ್ಯಾನ್ಮಾರ್ ಈ ಮೂರು ರಾಷ್ಟಗಳ ನಾಯಕರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸಿಯಾನ್ ರಾಷ್ಟಗಳ ನಾಯಕರು ಈ ಬಾರಿಯ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಭಾರತ ಆಸಿಯಾನ್ ನಡುವಿನ ಬಾಂಧವ್ಯದ 25ನೇ ವರ್ಷಾಚರಣೆ ಅಂಗವಾಗಿ ಶೃಂಗಸಭೆ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿಂದು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವೆ ಸುಷ್ಮಾ ಸ್ವರಾಜ್ ಭಾರತ ಆಸಿಯಾನ್ ಮೈತ್ರಿ ಉದ್ಯಾನ ಉದ್ಘಾಟಿಸಿದರು. ನಂತರ, ಪ್ರಕೃತಿಯೊಂದಿಗೆ ಸಂಬಂಧ ಸಾಧಿಸುವುದೆಂದರೆ ನಮ್ಮೊಂದಿಗೆ ನಾವು ಸಂಬಂಧ ಸಾಧಿಸಿದಂತೆ. ಪ್ರಕೃತಿಯೊಂದಿಗಿನ ನಮ್ಮ ಅರಿವು ಮತ್ತು ಸಂಬಂಧ ಉತ್ತಮ ಆರೋಗ್ಯ ನೀಡುತ್ತದೆ. ಈ ಅನುಭವದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಂಪೂರ್ಣ ಪ್ರಕೃತಿ ಆಧಾರಿತ ಆಯುರ್ವೇದ ಚಿಕಿತ್ಸಾ ಪದ್ಧತಿ ರೂಪುಗೊಂಡಿದೆ. ನಮಗೆ ಜೀವ ನೀಡಿ ಪೋಷಿಸುತ್ತಿರುವ ಭೂಮಿಯನ್ನು ಭೂಮಾತೆ ಎಂದು ಗೌರವಿಸುತ್ತೇವೆ ಎಂದರು. ಬೌದ್ಧ ಧರ್ಮ ಮತ್ತು ರಾಮಾಯಣದಿಂದಾಗಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಐತಿಹಾಸಿಕ ಬಾಂಧವ್ಯ ಹೊಂದಿವೆ. ಈ ಹಿನ್ನೆಲೆಯಲ್ಲಿ ಮೈತ್ರಿ ಉದ್ಯಾನದ ಹೆಸರನ್ನು ಎಲ್ಲ ಆಸಿಯಾನ್ ರಾಷ್ಟಗಳ ಅಧಿಕೃತ ಭಾಷೆಗಳಲ್ಲಿ ಬರೆಸಲಾಗಿದೆ ಎಂದು ತಿಳಿಸಿದರು. is inscribed in all the official languages of
ASEAN countries. These sappings would reflect our shared commitment to protect the environment as well as symbolize the strong bond that India shares with ASEAN. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಉತ್ತಮ ಪರಿಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿಯಾಗಿದ್ದು ಸದೃಢ ಬ್ಯಾಂಕಿಂಗ್ ವ್ಯವಸ್ಥೆಗಾಗಿ ಮಾರ್ಗಸೂಚಿ ರೂಪಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಬ್ಯಾಂಕ್ಗಳು ಎದುರಿಸುತ್ತಿದ್ದ ಹಳೆಯ ಸಮಸ್ಯೆಗಳು ತನ್ನಷ್ಟಕ್ಕೆ ತಾವೇ ಪುನರಾವರ್ತನೆಯಾಗದಂತೆ ಸಾಂಸ್ಥಿಕ ವ್ಯವಸ್ಥೆ ರೂಪಿಸುವ ಬಗ್ಗೆ ಚಿಂತನೆ ನಡೆದಿದೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಗೆ 212,000 ಕೋಟಿ ರೂಪಾಯಿವರೆಗೆ ಮರು ಬಂಡವಾಳ ಹೂಡಿಕೆ ಬಗ್ಗೆ ಈಗಾಗಲೇ ಪ್ರಕಟಿಸಲಾಗಿದೆ. ಬ್ಯಾಂಕ್ಗಳ ಉನ್ನತ ಮಟ್ಟದ ಆಡಳಿತ ಖಾತ್ರಿಪಡಿಸುವ ಸಲುವಾಗಿ ಸರ್ಕಾರ ಯೋಜನೆಯೊಂದನ್ನು ರೂಪಿಸಿದೆ ಎಂದು ಅವರು ವಿವರಿಸಿದರು. ಪ್ರತಿಯೊಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಸಾಂಸ್ಥಿಕ ವಲಯದ ಸಾಲ ಮನ್ನಾ ಮಾಡದೆ ವಸೂಲಾತಿ ಪ್ರಯತ್ನ ಮುಂದುವರಿಕೆ, ಉದ್ದೇಶಪೂರ್ವಕ ಬಾಕಿದಾರರ ವಿರುದ್ದ ಕಠಿಣ ಕ್ರಮ, ಇವೇ ಮೊದಲಾದ ಸೂಚನೆಗಳನ್ನು ಬ್ಯಾಂಕ್ಗಳಿಗೆ ಈಗಾಗಲೇ ನೀಡಲಾಗಿದೆ ಎಂದು ಅವರು ನುಡಿದರು. And the second part of the exercise is that the various steps to be taken in order to ensure that the governance of the banks follows the higher standards itself. ಮಹದಾಯಿ ನದಿ ನೀರಿನ ವಿಚಾರವಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿಂದು ಅವರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೇಂದ್ರದ ಸ್ವಚ್ಛ ಭಾರತ್, ಸ್ಮಾರ್ಟ್ ಸಿಟಿ, ರೈಲ್ವೆ ಯೋಜನೆ ಸೇರಿದಂತೆ ಇತರೆ ಯೋಜನೆಗಳಿಗೆ ರಾಜ್ಯ ಸರ್ಕಾರವೇ ಶೇಕಡ 50% ಅನುದಾನ ನೀಡುತ್ತಿದೆ. ಕಾನೂನುಬದ್ಧವಾಗಿ ನೀಡಬೇಕಿರುವ ರಾಜ್ಯದ ತೆರಿಗೆ ಹಣವನ್ನು ಮಾತ್ರ ಕೇಂದ್ರ ನೀಡುತ್ತಿದ್ದು ಯಾವುದೇ ಹೆಚ್ಚಿನ ಹಣ ನೀಡಿಲ್ಲ ಎಂದರು. ಪರಿವರ್ತನಾ ಯಾತ್ರೆ ವೇಳೆ ಬಿಜೆಪಿ ನಾಯಕರು ತಮ್ಮ ಮೇಲೆ ಮಾಡಿರುವ ಎಲ್ಲ ಆರೋಪಗಳು ನಿರಾಧಾರ. ಕಳೆದ 5 ವರ್ಷಗಳಲ್ಲಿ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಮತ್ತೊಮ್ಮೆ ಬೆಂಬಲ ನೀಡಲಿದ್ದಾರೆ ಎಂದರು. ಜಿಲ್ಲಾಧಿಕಾರಿಗಳ ವರ್ಗಾವಣೆ ಸರ್ಕಾರದ ನಿರಂತರ ಪ್ರಕ್ರಿಯೆ ಎಂದರು. ಮತ್ತೆ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗ್ತದೆ ಅದ್ರಲ್ಲಿ 50% ಕೊಡೋ ನಮ್ಮ ರಾಜ್ಯನೇ. ಏನೋ ನಮಗೆ ಭಿಕ್ಷೆ ಕೊಡೋ ತರ ಯಡಿಯೂರಪ್ಪನೂ ಅಮಿತ್ ಶಾನೂ ನಾವು ಸೆಂಟ್ರಲ್ ಗೌರ್ಮೆಂಟ್ ಗ್ರ್ಯಾಂಡ್ ಕೊಟ್ಟಿದ್ದೀವಿ. ಸೆಂಟ್ ಇವ್ರ ಕಾಲದಲ್ಲಿ ಕೊಟ್ಟಿದ್ದೀರೋ ಸೆಂಟ್ರಲ್ ಗೌರ್ಮೆಂಟ್ ಗ್ರ್ಯಾಂಡ್ಸ್ ಕೆಲ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಜೆಪಿ ವತಿಯಿಂದ ನಡೆಯುವ ಕಾರ್ಯಕ್ರಮಕ್ಕೆ ಸೂಕ್ತ ಪೊಲೀಸ್ ಭದ್ರತೆ ನೀಡಲಾಗುವುದು ಎಂದು ಗೃಹ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಶಾಂತಿಯುತ ಬಂದ್ ನಡೆಸಲು ಮನವಿ ಮಾಡಿದ ರಾಮಲಿಂಗಾರೆಡ್ಡಿ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂದು ಹೇಳಿದರು. ರಾಜ್ಯದಲ್ಲಿ ಹಿಂದೂ ಹಾಗೂ ಆರ್ಎಸ್ಎಸ್ನ 23 ಕಾರ್ಯಕರ್ತರ ಹತ್ಯೆಗಳಾಗಿವೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಮೃತಪಟ್ಟಿರುವವರನ್ನು ಈ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಅವರು ಆರೋಪಿಸಿದರು. ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಶ್ರೀ ಸಿದ್ದರಾಮಯ್ಯ, ಮಿನಿಸ್ಟರ್ ಆಫ್ ಹಿಂದೂ ಆರ್ ಎಸ್ ಎಸ್ ಆಕ್ಟಿವಿಸ್ಟ್ ಅಂಡ್ ಬಿಜೆಪಿ ವರ್ಕರ್ಸ್ ಕಿಲ್ಡ್ ಇನ್ ದಿ ಸ್ಟೇಟ್ ಇನ್ ದಿ ಲಾಸ್ಟ್ 4 ಇಯರ್ಸ್. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿನ ಗಲಭೆಗಳ ಸಂಬಂಧ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುತ್ತಿದೆ. 2 ಸಮುದಾಯಗಳ ನಡುವಿನ ಗಲಭೆಯಲ್ಲಿ 9 ಮಂದಿ ಹತ್ಯೆಯಾಗಿದ್ದು ಈ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿದೆ ಎಂದು ಹೇಳಿದರು. ಅದರ ಬಗ್ಗೆ ಮೌನವಾಗಿ ಕೂತ್ಕೊಳ್ತಕ್ಕಂಥ ಏನ್ ಬರ್ತದೆ?
ಬಡವರಿಗೆ ಸೂರು ಕಲ್ಪಿಸುವ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬೆಂಗಳೂರು ನಗರ ಪ್ರದೇಶದಲ್ಲಿ ಮೂಲಸೌಕರ್ಯ ಕಲ್ಪಿಸಲು ನೀಡಿರುವ ಅನುದಾನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಈ ಸಂಬಂಧ ದಾಖಲೆ ಬಿಡುಗಡೆ ಮಾಡಿದ ಅವರು 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಳಗೇರಿ ಪ್ರದೇಶದ ಜನರಿಗೆ ನಿರ್ಮಿಸಲಾಗುತ್ತಿರುವ 50,000 ಮನೆ ನಿರ್ಮಾಣ ಕಾರ್ಯದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದರು. ಈ ಕುರಿತಂತೆ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರೇ ಪತ್ರ ಬರೆದು ಟೆಂಡರ್ ರದ್ದುಗೊಳಿಸುವಂತೆ ಒತ್ತಾಯಿಸಿದ್ದರೂ ಅದೇ ಗುತ್ತಿಗೆದಾರರಿಗೆ ಗುತ್ತಿಗೆ ಮುಂದುವರೆಸಿರುವುದು ಸಂಶಯಕ್ಕೆ ಎಡೆಮಾಡಿದೆ ಎಂದರು. ನಂಬರ್ ಒನ್ ಸ್ಥಾನದಲ್ಲಿ ಅದು ಇದು ಪ್ರೂವ್ ಆಗ್ತದೆ, ಅದಕ್ಕಾಗಿ ಇದು ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂಥದ್ದು. ಮತ್ತು ಇವತ್ತು ನಾನು ದೇವರಾಜ್ ಅವರಿಗೆ ಕೇಳ್ತೀನಿ, ಸ್ಲಂ ಬೋರ್ಡ್ ಇಷ್ಟೆಲ್ಲ ತಪ್ಪು ಮಾಡಿದಂತ ಆ ಬಾಲರಾಜ್ ಅಧಿಕಾರಿಯಿಂದ ಇವತ್ತು ನೀವು ಯಾಕೆ ಇಟ್ಕೊಂಡಿರಿ? ಅವ್ನು ಸಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ, ಕಾನೂನು ಬಾಹಿರವಾಗಿ ಎಲ್ಲ ಟೆಂಡರ್ ಪ್ರೊಸೆಸ್ ಮೀರಿ ಇವತ್ತು ಎಲ್ಲಾ ರೂಲ್ಸ್ ಮೀರಿ ಇವತ್ತು ಕೆಲಸ ಮಾಡ್ತಾನಂತಂದ್ರೆ ತಮ್ ಬೇಕಾದವರಿಗೆ ಟೆಂಡರ್ ಕೊಡ್ತಾನಂತ ನೀವು ಅಪಾದನೆ ಮಾಡಿದಾಗ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಬೇಕಾಯ್ತಲ್ಲ. ಅಂದ್ರೆ ಇವತ್ತು ಏನೋ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಸುವಾಗ ಇದೆಲ್ಲ ಲೆಟರ್ ಬರೆದು ಮತ್ತೊಂದು ಅದಕ್ಕೆ ಭ್ರಷ್ಟಾಚಾರ ಕೊಂಬಾಗಿ ಕೊಡುವಂತ ಸರ್ಕಾರ ಇದು ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಎರಡನೇ ಟೆಂಡರ್ ಕರೆಯಂತ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಚಿವರು ಹಾಗೂ ಹಿರಿಯ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಪ್ರಿಯಾ ಕೃಷ್ಣಪ್ಪನವರು ಅವ್ರಿಗೂ ಮತ್ತು ದೇವರಾಜ್ ಅವರಿಗೆ ಮೊದಲನೇ ಟೆಂಡರ್ ಕರೆದಂತಹ ಸಂದರ್ಭದಲ್ಲಿ ಹೊಂದಾಣಿಕೆ ಆಗಲಿಲ್ಲ ಕಮಿಷನ್ ಹಂಚಿಕೆಯಲ್ಲಿ. ಎರಡನೇ ಟೆಂಡರ್ ಕರೆಯುವಂತಹ ಸಂದರ್ಭಕ್ಕೆ ಕಮಿಷನ್ ಹಂಚಿಕೆಯಲ್ಲಿ ಹೊಂದಾಣಿಕೆ ಆಗಿ ಅದೇ ಕಾಂಟ್ರಾಕ್ಟ್ಗಳಿಗೆ ಕೊಟ್ಟಿದ್ದಾರೆ. ಗಣರಾಜ್ಯೋತ್ಸವ ದಿನದ ಅಂಗವಾಗಿ ರಾಜಧಾನಿ ಬೆಂಗಳೂರಿನ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾಗುವ ಪರೇಡ್ ಪೂರ್ವ ಸಿದ್ದತೆಯನ್ನು ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ಇಂದು ಹಿರಿಯ ಅಧಿಕಾರಿಗಳೊಂದಿಗೆ ವೀಕ್ಷಿಸಿದರು. ನಂತರ ಅವರು ರಾಜ್ಯಪಾಲರು 26ರಂದು ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬಳಿಕ ಅವರು ಪರೇಡ್ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಸಂದೇಶವನ್ನು ನೀಡಲಿದ್ದಾರೆ ಎಂದು ಹೇಳಿದರು. ಶಾಲಾ ಮಕ್ಕಳ 6 ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಂಜುನಾಥ್ ಪ್ರಸಾದ್ ತಿಳಿಸಿದರು. ಬೆಂಗಳೂರು ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ವ್ಯಾಪಕ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು 700ಕ್ಕೂ ಹೆಚ್ಚು ಕಾನ್ಸ್ಟೇಬಲ್, 120ಕ್ಕೂ ಹೆಚ್ಚು ಪಿಎಸ್ಐ, 75ಕ್ಕೂ ಹೆಚ್ಚು ಹಿರಿಯ ಅಧಿಕಾರಿಗಳನ್ನು ಭದ್ರತೆಗೆ ನಿಯೋಜಿಸುವುದರ ಜತೆಗೆ 8 ಕೆಎಸ್ಆರ್ಪಿ ತುಕಡಿ, ರ್ಯಾಪಿಡ್ ಆಕ್ಷನ್ ಪಡೆ ಹಾಗೂ ವಿವಿಧ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. ಉಳಿದಂತೆ ಸುಮಾರು 700 ಜನ ಸಿಬ್ಬಂದಿ ಅಂದರೆ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಸ್ ಅನ್ನ ನಾವು ನಿಯೋಜನೆಗೊಳ್ತಾ ಇದ್ದೀವಿ. ಅದಲ್ಲದೆ 8 ಕೆಎಸ್ಆರ್ಪಿ ತುಕಡಿಗಳು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದ ಗರುಡ ಫೋರ್ಸ್ ಮತ್ತು ಕ್ಷಿಪ್ರ ಕಾರ್ಯಾಚರಣಾ ಫೋರ್ಸ್ ಏನಿದೆ ಆ ಗರುಡ ಫೋರ್ಸ್ನ ತುಕಡಿಗಳು ಮತ್ತು ಡಿಸ್ಪ್ಯಾಟ್ ತುಕಡಿಗಳನ್ನ ನಾವು ಈ ಬಂದೋಬಸ್ತಕ್ಕಾಗಿ ನಿಯೋಜಿಸ್ತಾ ಇದ್ದೇವೆ. ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳ ದಿಢೀರ್ ವರ್ಗಾವಣೆಯಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತಿದೆ, ದಿಢೀರ್ ವರ್ಗಾವಣೆಯಿಂದ ಸರ್ಕಾರ ಭ್ರಷ್ಟಾಚಾರಕ್ಕೆ ಸಹಕಾರ ನೀಡುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮಹಿಳಾ ಮೋರ್ಚಾದ ನಗರ ಘಟಕ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿತು. ಹಾಸನ ಸೇರಿದಂತೆ 3 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಕಾನೂನು ಬಾಹಿರವಾಗಿದೆ ಎಂದು ಬಿಜೆಪಿ ಕಾರ್ಯಕರ್ತರು ದೂರಿದರು. ಈಗಾಗ್ಲೇ ನಾವು ಹೇಳಿರುವ ಹಾಗೆ ಇವತ್ತು ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು, ಹಾಸನದಲ್ಲಿ ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡುವ ಮೂಲಕ ಒಟ್ಟು 6 ಜಿಲ್ಲಾಧಿಕಾರಿಗಳನ್ನ 5ವರೆಗೆ ಸಿದ್ದರಾಮಯ್ಯ ಸರ್ಕಾರ ವರ್ಗಾವಣೆ ಮಾಡಿದೆ. ಬೆಂಗಳೂರಿನ ಜಯನಗರದಲ್ಲಿಂದು ಶಂಕರ ಅಷ್ಟಾಂಗ ಯೋಗ ಟ್ರಸ್ಟ್ ವತಿಯಿಂದ ಆರೋಗ್ಯ ದಿನಾಚರಣೆ ಹಾಗೂ ರಥಸಪ್ತಮಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನ ಜಾವ ಸುಮಾರು 200 ಯೋಗಪಟುಗಳು 108 ಸೂರ್ಯ ನಮಸ್ಕಾರ ಮಾಡುವ ಮೂಲಕ ರಥಸಪ್ತಮಿ ಉತ್ಸವದಲ್ಲಿ ಭಾಗವಹಿಸಿದ್ದರು. ಅಷ್ಟಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರ, ಅಥೋಮುಖ ಶ್ವಾನಾಸನ. ಶಾಸಕ ಬಿಎನ್ ವಿಜಯ್ ಕುಮಾರ್ ಸೂರ್ಯ ನಮಸ್ಕಾರ ಮಾಡುವುದರಿಂದ ಇಡೀ ದಿನ ಲವಲವಿಕೆಯಿಂದ ಇರಬಹುದು ಎಂದರು.
ಆನಂತರ ಸೂರ್ಯನ ಉಪಾಸನೆಯನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡೋದು ನಮ್ಮ ಪದ್ಧತಿ. ಯೋಗ ನಮ್ಮ ದೇಶದ ಕೊಡುಗೆ, ಇದು ಜಗತ್ತಿನಾದ್ಯಂತ ಎಲ್ಲರೂ ಮಾಡ್ತಾ ಇದ್ರು. ಆದರೆ ಇದಕ್ಕೊಂದು ವೈರಲ್ ಒಂದು ಫಾರ್ಮ್ಯಾಟ್ ಅನ್ನು ಕೊಟ್ಟದ್ದು ನಮ್ಮ ಇವತ್ತಿನ ಪ್ರಧಾನಮಂತ್ರಿಗಳು. ಡಿಡಿ ನ್ಯೂಸ್ನೊಂದಿಗೆ ಅವರು, ಅನಾದಿ ಕಾಲದ ಸೂರ್ಯೋಪಾಸನೆ ಪದ್ಧತಿ ಆರೋಗ್ಯ ವರ್ಧನೆಗೆ ಸಹಕಾರಿ ಎಂದು ಹೇಳಿದರು. ಬೇರೆ ಬೇರೆ ಟೈಮ್ನಲ್ಲಿ ಎಲ್ಲ ಜನಕ್ಕೆ ಹೇಳ್ಕೊಡುವಂತಹ ಕೆಲಸನ ಮಾಡ್ತಾ ಇದ್ದಾರೆ. ಇವತ್ತು ರಥಸಪ್ತಮಿಯ ದಿನ, ಇಡೀ ದೇಶದಲ್ಲಿ ಜಗತ್ತಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಒಂದು ವಿಶೇಷ ಪ್ರಶ್ನೆ, ಸಹ ಸಂಸ್ಥಾಪಕ ರಾಜೇಶ್, ಮನಸ್ಸಿನ ಚಂಚಲತೆ ಹೋಗಲಾಡಿಸಲು ಹಾಗೂ ಶರೀರವನ್ನು ಸದೃಢಗೊಳಿಸಲು ಸೂರ್ಯ ನಮಸ್ಕಾರದಿಂದ ಸಾಧ್ಯ ಎಂದರು. ಇವತ್ತಿನ ಒಂದು ಬದುಕಿನಲ್ಲಿ ಮನಸ್ಸು ತುಂಬಾ ವಿಚಲಿತವಾಗ್ತಾ ಇದೆ. ವಿಶೇಷವಾಗಿ ಯುವಕರಲ್ಲಿ ಮನಸ್ಸು ತುಂಬಾ ವಿಚಲಿತವಾಗ್ತಾ ಇದೆ. ಈ ಒಂದು ಸೂರ್ಯ ನಮಸ್ಕಾರದಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು, ಹಾಗೆ ಶರೀರ ಸದಾ ಬಲವಾಗಿರುತ್ತೆ, ಆರೋಗ್ಯವಂತವಾಗಿರುತ್ತೆ, ಮತ್ತು ಭಕ್ತಿ ಪ್ರಧಾನವಾಗಿರುತ್ತೆ. ರಥಸಪ್ತಮಿ ಅಂಗವಾಗಿ ಋಷಿಕೇಶಿ ಪಲಿಮಾರು ಮಠ ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಸೂರ್ಯ ನಮಸ್ಕಾರ ಹಾಗೂ ಯೋಗಾಭ್ಯಾಸ ಕಾರ್ಯಕ್ರಮ ಉಡುಪಿಯ ಪರ್ಯಾಯ ಪಲಿಮಾರು ಮಠದಲ್ಲಿಂದು ನಡೆಯಿತು. ಎಲ್ಲಾ ವಯೋಮಾನದ ನೂರಾರು ಮಂದಿ ಶಿಬಿರದಲ್ಲಿ ಭಾಗವಹಿಸಿದ್ದರು. ಆಯೋಜಕರಾದ ಸೋಮಪ್ಪ ಸುವರ್ಣ, ಕಳೆದ 11 ವರ್ಷಗಳಿಂದ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಈ 11 ವರ್ಷದಿಂದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಪರಿಸರದ ಎಲ್ಲ ಯೋಗ ಸಾಧಕರನ್ನು ಸೇರಿಸಿ ಸೂರ್ಯ ನಮಸ್ಕಾರ ರಥಸಪ್ತಮಿಯ ದಿನದಂದು ಪ್ರತಿ ವರ್ಷ ಸೂರ್ಯ ನಮಸ್ಕಾರವನ್ನು ಸಾಮೂಹಿಕವಾಗಿ 108 ಸೂರ್ಯ ನಮಸ್ಕಾರವನ್ನು ಎಲ್ಲ ಯೋಗ ಸಾಧಕ ಮಹಿಳೆಯರು ಮಹನೀಯರೆಲ್ಲ ಸೇರಿಕೊಂಡು ಆಚರಿಸ್ತಾ ಬಂದಿದ್ದೇವೆ. ಪಲಿಮಾರು ಸ್ವಾಮೀಜಿ ವಿದ್ಯಾಧೀಶ ತೀರ್ಥರು ಆಶೀರ್ವಚನ ನೀಡಿದರು. ಯೋಗ ನನ್ನ ಜೀವನದಲ್ಲಿ ಯೋಗ ಅಭ್ಯಾಸದಿಂದ ಆರೋಗ್ಯ ಹಾಗೂ ನೆಮ್ಮದಿ ಸಿಗಲಿದೆ ಎಂದರು. ನಿಯಂತ್ರಣವನ್ನು ಹಿಡಿತವನ್ನು ಸಾಧಿಸ್ತೀರಿ, ಹಾಗೆ ನಿಮ್ಮ ಮನಸ್ಸು ಅತಿ ಮುಖ್ಯವಾದದ್ದು. ಮನಸ್ಸು ಮನಸ್ಸನ್ನು ಯಾವತ್ತೂ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಇದನ್ನು ನೀವು ಯೋಗದ ಮೂಲಕ ಸಾಧಿಸ್ತೀರಿ. ಸೊ ಇದು ನನ್ನ ಮೇಲೆ ಆದ ಯೋಗದಿಂದ ಆದ. ಈ ವರ್ಷ ಕರ್ನಾಟಕ ಸೇರಿದಂತೆ ದೇಶದ 8 ರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಕ್ತ, ನ್ಯಾಯಸಮ್ಮತ ಮತ್ತು ವಿಶ್ವಾಸಾರ್ಹವಾಗಿ ನಡೆಸುವ ನಿಟ್ಟಿನಲ್ಲಿ ಎಂದಿನಂತೆ ಅಗತ್ಯ ತಯಾರಿ ಸಕಾಲದಲ್ಲಿ ಆರಂಭವಾಗಲಿದೆ ಎಂದು ನೂತನ ಮುಖ್ಯ ಚುನಾವಣಾ ಆಯುಕ್ತ ಓಂ ಪ್ರಕಾಶ್ ರಾವತ್ ಹೇಳಿದ್ದಾರೆ. ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಅವರು, ಕೆಲವು ಸಂದರ್ಭಗಳಲ್ಲಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಆದರೆ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆಯೋಗದ ಶೇಕಡಾ 99%ಕ್ಕಿಂತ ಹೆಚ್ಚು ತೀರ್ಮಾನಗಳನ್ನು ಎತ್ತಿ ಹಿಡಿದಿರುವುದು ಆಯೋಗದ ಪ್ರಾಮಾಣಿಕ ನಿರ್ಧಾರಗಳನ್ನು ಸಮರ್ಥಿಸುವಂತಿದೆ ಎಂದರು. ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸಬೇಕೆಂಬ ಒಂದು ದೇಶ ಒಂದು ಚುನಾವಣೆ ಎಂಬ ಆಶಯ ಕಾರ್ಯರೂಪಕ್ಕೆ ಬರಲು ರಾಜಕೀಯ ಪಕ್ಷಗಳು ಸೇರಿದಂತೆ ಸಂಬಂಧಪಟ್ಟ ಎಲ್ಲರ ಸಹಮತ ಅಗತ್ಯವಾಗಿದೆ. ಈ ಬಗ್ಗೆ ಸಂಸತ್ತಿನಲ್ಲಿ ನಿರ್ಧಾರ ಕೈಗೊಂಡರೆ ಅನುಷ್ಠಾನಗೊಳಿಸಲು ಆಯೋಗಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಹೇಳಿದರು. ಮುಜೆ ಪೂರಾ ಸಂತೋಷ ಕಿ ಇನ್ ಚುನೌತಿಯೋ ಕಾ ಸಾಮನಾ ಚುನಾವ ಆಯೋಗ ಪೂರೆ ಸಕ್ಷಮತಾ ಸೇ ಕರೆಗಾ ಔರ್ ಭಾರತ್ ಕಿ ಜನತಾ ಕೋ ಫ್ರೀ ಫೇರ್ ಔರ್ ಕ್ರೆಡಿಬಲ್ ಎಲೆಕ್ಷನ್ಸ್ ಹರ್ ಬಾರ್ ದೇಗಾ. ರಾಮ ಮತ್ತು ಕೃಷ್ಣರಿಂದ ಉತ್ತರ ಪ್ರದೇಶ ಪಾವನವಾಗಿದ್ದು ಸಮೃದ್ಧ ಇತಿಹಾಸ ಹೊಂದಿದೆ ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಲಖನೌದಲ್ಲಿಂದು ಹೇಳಿದ್ದಾರೆ. ಮೊಟ್ಟ ಮೊದಲ ಉತ್ತರ ಪ್ರದೇಶ ದಿವಸ ಸಮಾರಂಭದಲ್ಲಿ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ರಾಜ್ಯ ಪ್ರಮುಖ ಪಾತ್ರ ವಹಿಸಿತ್ತು, ರಾಷ್ಟ್ರಮಟ್ಟದ ಅನೇಕ ಮಹಾಮಹಿಮರ ಕರ್ಮಭೂಮಿಯಾಗಿತ್ತು ಎಂದರು. ಸಾಹಿತ್ಯ, ಖೇಲ್, ವಿಜ್ಞಾನ, ತಕನೀಕಿ ಔರ್ ಶಿಕ್ಷಾ ಕ್ಷೇತ್ರ ಮೇ ಪ್ರಖ್ಯಾತ ವ್ಯಕ್ತಿಯೋ ಕಾ ಸಮಾನ ಭೀ ಕಿಯಾ ಜಾಯೇಗಾ.
ಬಿಹಾರದ ಚಾಯ್ಬಾಸಾ ಖಜಾನೆಯಿಂದ ಕಾನೂನುಬಾಹಿರವಾಗಿ 37 ಕೋಟಿ ರೂಪಾಯಿ ಹಿಂಪಡೆದ ಪ್ರಕರಣ ಸಂಬಂಧ ರಾಂಚಿಯ ವಿಶೇಷ ಸಿಬಿಐ ನ್ಯಾಯಾಲಯ ಆರ್ಜೆಡಿ ಅಧ್ಯಕ್ಷ ಲಾಲೂ ಪ್ರಸಾದ್ ಯಾದವ್ ಸೇರಿದಂತೆ ಮೂವರಿಗೆ ತಲಾ 5 ವರ್ಷ ಸೆರೆಮನೆ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ದಂಡ ವಿಧಿಸಿ ಇಂದು ತೀರ್ಪು ನೀಡಿದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಜಗನ್ನಾಥ್ ಮಿಶ್ರಾ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮಾಜಿ ಅಧ್ಯಕ್ಷ ಜಗದೀಶ್ ಶರ್ಮಾ ಕೂಡ ಈ ಹಗರಣದಲ್ಲಿ ತಪ್ಪಿತಸ್ಥರು ಎಂದು ನ್ಯಾಯಾಲಯ ಹೇಳಿದೆ. ಮೇವು ಹಗರಣದ ಇನ್ನೊಂದು ಪ್ರಕರಣದಲ್ಲಿ ಲಾಲೂ ಪ್ರಸಾದ್ ಈಗಾಗಲೇ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಅವರಿಗೆ 3.5 ವರ್ಷಗಳ ಸೆರೆಮನೆ ಶಿಕ್ಷೆ ವಿಧಿಸಲಾಗಿದೆ. ಪಾಕಿಸ್ತಾನದ ಉತ್ತರ ವಜೀರಿಸ್ತಾನದಲ್ಲಿರುವ ಮನೆಯೊಂದರ ಮೇಲೆ ಇಂದು ಅಮೆರಿಕ ನಡೆಸಿದ ಡ್ರೋನ್ ದಾಳಿಯಿಂದ ಹಕಾನಿ ಭಯೋತ್ಪಾದಕ ಜಾಲದ ಓರ್ವ ಕಮಾಂಡರ್ ಸೇರಿದಂತೆ 3 ಹತರಾಗಿದ್ದಾರೆ. ಖೈಬರ್ ಪಖ್ತುನ್ಖ್ವಾ ಜಿಲ್ಲೆಯ ಹಾಂಗು ಮತ್ತು ಓರ್ಕಯ್ಯ ನಡುವೆ ಇರುವ ಈ ಪ್ರದೇಶದಲ್ಲಿ ಡ್ರೋನ್ನಿಂದ 2 ಕ್ಷಿಪಣಿಗಳನ್ನು ಉಡಾಯಿಸಿದ ಪರಿಣಾಮ ಹಕಾನಿ ಜಾಲದ ಕಮಾಂಡರ್ ಎಹ್ಸಾನ್ ಅಲಿಯಾಸ್ ಖವಾರಿ ಮತ್ತು 2 ಜೊತೆಗಾರರು ಹತರಾಗಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಆಫ್ಘಾನ್ ನಿರಾಶ್ರಿತರಿಗೆ ಸೇರಿದ ಮನೆಯನ್ನು ಗುರಿಯಾಗಿರಿಸಿ ಅಮೆರಿಕ ಈ ದಾಳಿ ನಡೆಸಿದೆ. ಇಂದು ರಾಷ್ಟೀಯ ಹೆಣ್ಣು ಮಕ್ಕಳ ದಿನ. ಎಲ್ಲೆಡೆ ಹೆಣ್ಣು ಮಕ್ಕಳ ಸಮಾನತೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜನವರಿ 24ರಂದು ರಾಷ್ಟೀಯ ಹೆಣ್ಣು ಮಕ್ಕಳ ದಿನ ಆಚರಿಸಲಾಗುತ್ತದೆ. ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನೂತನ ಅವಕಾಶ ಹಾಗೂ ಪ್ರೋತ್ಸಾಹ ಕಲ್ಪಿಸುವುದು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣಿನ ತಾರತಮ್ಯ ನಿವಾರಣೆಗೆ ಈ ಆಚರಣೆ ಸಹಕಾರಿಯಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2008ರಲ್ಲಿ ಹೆಣ್ಣು ಮಕ್ಕಳ ದಿನವನ್ನು ರಾಷ್ಟೀಯ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಿತು. ರಾಷ್ಟೀಯ ಹೆಣ್ಣು ಮಕ್ಕಳ ದಿನದ ಅಂಗವಾಗಿ ಶಾಲೆಗೆ ಹೋಗದ ಹದಿಹರೆಯದ ಹೆಣ್ಣು ಮಕ್ಕಳ ಬಹು ಆಯಾಮದ ಅಗತ್ಯ ಮನಗಂಡು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ರೂಪಿಸಿರುವ ತ್ವರಿತ ವರದಿ ವ್ಯವಸ್ಥೆಗೆ ದೆಹಲಿಯಲ್ಲಿಂದು ಚಾಲನೆ ನೀಡಲಾಯಿತು. ಈ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವುದು, ಶಾಲಾ ಶಿಕ್ಷಣ ಪಡೆಯಲು ಪ್ರೇರೇಪಿಸುವುದು ಮತ್ತು ಕೌಶಲ್ಯ ತರಬೇತಿ ಸೌಲಭ್ಯ ನೀಡುವುದು ಈ ವ್ಯವಸ್ಥೆಯ ಉದ್ದೇಶವಾಗಿದೆ. ಅಂಚೆ ಸೇವೆಯಲ್ಲಿ ಮತ್ತಷ್ಟು ಪಾರದರ್ಶಕತೆ ಮತ್ತು ತ್ವರಿತಗತಿಯ ಸೇವೆ ಒದಗಿಸಲು ಬಳ್ಳಾರಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಕೇಂದ್ರೀಕೃತ ತಂತ್ರಜ್ಞಾನ ವ್ಯವಸ್ಥೆ ಅಳವಡಿಸಲಾಗಿದೆ. ಇಂಟಿಗ್ರೇಟೆಡ್ ವ್ಯವಸ್ಥೆಗೆ ಚಾಲನೆ ನೀಡಿದ ಉತ್ತರ ಕರ್ನಾಟಕ ವಲಯ ಪೋಸ್ಟ್ಮಾಸ್ಟರ್ ಜನರಲ್ ವೀಣಾ ಶ್ರೀನಿವಾಸ್ ಶೀಘ್ರ ಹಾಗೂ ಉತ್ತಮ ಸೇವೆ ಒದಗಿಸಲು ಈ ವ್ಯವಸ್ಥೆ ನೆರವಾಗಲಿದೆ ಎಂದರು. ಡಿಡಿ ನ್ಯೂಸ್ನೊಂದಿಗೆ ಅವರು ಕೇಂದ್ರ ಸರ್ಕಾರದ ವಿಮೆ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆಗಳನ್ನು ಅಂಚೆ ಇಲಾಖೆಯಲ್ಲಿ ಹೆಚ್ಚು ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ ಎಂದರು. ಉಪಯೋಗ ಏನಂದ್ರೆ ಆಲ್ ಸಿಸ್ಟಮ್ಸ್ ಒಂದೇ ಇದೆ, ಬಟ್ ಅಕೌಂಟಿಂಗ್ ಆನ್ ದ ಸೇಮ್ ಡೇ 3 ಗಂಟೆಗೆ ಕೌಂಟರ್ ಟ್ರಾನ್ಸಾಕ್ಷನ್ಸ್ ಮುಗಿಸಿದ ಮೇಲೆ ಬೈ 4 o'clock ಅಕೌಂಟಿಂಗ್ ಕಂಪ್ಲೀಟ್ ಆಗುತ್ತೆ. That is the advantage in terms of for our staff, which translates to the public in terms of getting the accounts on that very day. ವಿಭಾಗೀಯ ಅಧೀಕ್ಷಕ ಬಸವರಾಜ್, ಮೊದಲು 7 ತಂತ್ರಾಂಶಗಳ ಮೂಲಕ ನೀಡುತ್ತಿದ್ದ ಸೇವೆ ಈಗ ಒಂದೇ ತಂತ್ರಾಂಶದಲ್ಲಿ ಲಭ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈಗ ಏನಾಯ್ತು, ಇದಾದ್ಮೇಲೆ ಇಮಿಡಿಯೇಟ್ ಬುಕ್ ಆದ ಕೂಡಲೇ ನಿಮ್ಗೆ ಇನ್ಫಾರ್ಮೇಶನ್ ಈಜಿಲಿ. ಅವಾಗ ಬೇರೆ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ. ಸಿಬ್ಬಂದಿ ಪಾವನಿ, ಈ ಹೊಸ ವ್ಯವಸ್ಥೆಯಿಂದ ಶೀಘ್ರ ಹಣ ವರ್ಗಾವಣೆ ರವಾನೆ ಸಾಧ್ಯವಾಗಿದೆ ಎಂದು ವಿವರಿಸಿದರು. ಸ್ವಲ್ಪ ಪ್ರೊಸೀಜರ್ ಈಸಿ ಆಗುತ್ತೆ, ಪಬ್ಲಿಕ್ ಸ್ವಲ್ಪ ಇನ್ನೂ ಈಸಿ ಆಗಿ ಸರ್ವಿಸ್ ಕೊಡ್ತೀವಿ ನಾವು. ಸಿಎಂಪಿ ಕೇಂದ್ರ ಮತ್ತು ತರಬೇತಿ ಶಾಲೆ ಬೆಂಗಳೂರಿನ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೇಜರ್ ಜನರಲ್ ಕೆಕೆ ಪಂಥ್ ಗೌರವ ವಂದನೆ ಸ್ವೀಕರಿಸಿದರು. ತರಬೇತಿ ಪಡೆದು ಸೇನೆಗೆ ಸೇರ್ಪಡೆಯಾದ 78 ಮಿಲಿಟರಿ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳಿಗೆ ಮೇಜರ್ ಜನರಲ್ ಕೆಕೆ ಪಂಥ್ ಪದಕ ಪ್ರದಾನ ಮಾಡಿದರು. ನಂತರ ಭಾರತೀಯ ಸೇನೆಯಲ್ಲಿ ಅನೇಕ ಕಠಿಣ ಸವಾಲುಗಳಿದ್ದು ಅವುಗಳನ್ನು ಸಮರ್ಪಕವಾಗಿ ಎದುರಿಸುವ ಮೂಲಕ ದೇಶಕ್ಕೆ ಗೌರವ ತರುವ ಕಾರ್ಯವನ್ನು ಮಾಡಬೇಕು ಎಂದು ಕರೆ ನೀಡಿದರು. ಕಠಿಣ ಮೆಹನತ್ ಕರ್ ಆಪ್ಕೋ ಏಕ್ ಕಾಬಿಲ್ ಸೈನಿಕ್ ಬನಾಯಾ ಹೈ ಆಪ್ ಲೋಗೋ ಕಾ ಭಾರತೀಯ ಸೇನಾ
के जवान के प्रति एक बहुत बड़ी जिम्मेदारी है। उसे निभाने के लिए आपको स्वयं एक जिम्मेदार सैनिक बनना पड़ेगा। मुझे विश्वास है कि आप लोग सेना में अनुशासन। ಹಿರಿಯ ಕಲಾವಿದ ಟಿಎಚ್ ಷಣ್ಮುಖಪ್ಪ ಅವರ ಏಕವ್ಯಕ್ತಿ ಚಿತ್ರಕಲಾ ಹಾಗೂ ಕರಕೌಶಲ ಕಲಾ ಪ್ರದರ್ಶನ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿಂದು ರಾಜ್ಯ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷೆ ಪ್ರೊಫೆಸರ್ ಎಂಜೆ ಕಮಲಾಕ್ಷಿ ಉದ್ಘಾಟಿಸಿದರು. ನಂತರ ಕಮಲಾಕ್ಷಿ ಚಿತ್ರಕಲೆಯಲ್ಲಿ ಸಾಧನೆಗೈದ ಷಣ್ಮುಖಪ್ಪ ಅವರ ಕಲಾಕೃತಿಗಳ ಚಿತ್ರ ಪ್ರದರ್ಶನ ಪ್ರತಿಯೊಬ್ಬರೂ ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದರು. ತುಂಬಾ ಜನ ಅದಕ್ಕಂತಾನೆ ಗ್ರೀಟಿಂಗ್ ಕಾರ್ಡ್ಸ್ಗೆ ಅದಕ್ಕೆ ಪೇಪರ್ ಇಟ್ಕೊಂಡಿರೋರು ಆದಷ್ಟು ಆ ಹುಡುಗಿನ ಕಡೆ ಕಾಲೇಜಲ್ಲಿ ಬಂದಿರೋದು ಅಷ್ಟು ಫೋರ್ಸ್ಫುಲ್ ಆಗಿರೋದು ಆ ಥರ ಇರೋದು. ನಮ್ಮ ಸುಬ್ರಹ್ಮಣ್ಯ ರಾಜ್ ಅವರು ಏನು ಮಾಡ್ತಿದ್ರು ಅಂದರೆ ವಿಸಿಟಿಂಗ್ ಕಾರ್ಡ್ಸ್ ಎಷ್ಟೋ ಮಾಡಿಬಿಟ್ಟಿದ್ದಾಗ ಅದ್ರ ಹಿಂದೆಗಡೆ ಏನು ಮಾಡಿಬಿಟ್ಟು ಯಾರಿಗಾರು ಕೊಡುವಾಗ ಬರೀ ಅವರ ಅಡ್ರೆಸ್ ಹಿಂಗೆ ತಿರುಗಿಸಿದ್ರೆ ದಸರಾದು ಅಂತ ಚಿತ್ರ ವಿಸಿಟಿಂಗ್ ಕಾರ್ಡ್ಸ್ ಮೇಲೆ ಮಾಡೋದು. ಅದರಲ್ಲೇ ಸೀರೀಸ್ ಆಫ್ ದಸರಾ ಪ್ರೊಸೆಷನ್ ಕೂಡ ಮಾಡಿದ್ರು ಅವರು. ಈ ಇಷ್ಟೊಂದು ಕೃತಿಗಳು ಇಲ್ಲಿ ಪ್ರದರ್ಶನ ಮಾಡಿ ನಮ್ಮ ಎಕ್ಸಿಬಿಷನ್ ಮಾಡಿದ್ದಾರೆ, ಇದು ಹೆಚ್ಚು ಜನ ನೋಡಿ ಅವರಿಗೆ ತುಂಬ ಪ್ರೋತ್ಸಾಹ ನೀಡಲಿ ಅಂತ ನಾನು ಕೇಳಿಕೊಂಡು. ಕಲಾವಿದ ಟಿಎಚ್ ಷಣ್ಮುಖಪ್ಪ ವಿಶ್ವದೆಲ್ಲೆಡೆ ಚಿತ್ರಕಲೆಗೆ ಒಂದೇ ಭಾಷೆ, ಅದು ಚಿತ್ರ ಭಾಷೆ ಎಂದು ವ್ಯಾಖ್ಯಾನಿಸಿದರು. ಈ ಚಿತ್ರ ಭಾಷೆ ನಾವು ಇಲ್ಲಿ ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಿತ್ರ ಬರದೆ ಇಟ್ಕೊಂಡ್ರೆ ಆ ಚಿತ್ರ ನೀವು ಅಮೆರಿಕದ ಯಾವುದೋ ಹಳ್ಳಿಯಲ್ಲಿಯೋ ಅಮೆರಿಕದ ಯಾವುದೋ ಒಂದು ಮೂಲೆಯಲ್ಲಿಯೋ ಆ ಚಿತ್ರನ ಗುರುತಿಲ್ಲ. ಅದೇ ಅದಕ್ಕಾಗಿನ ಅದು ವಿಶ್ವ ಭಾಷೆ, ಜಗತ್ತಿಗೆ ಒಂದೇ ಒಂದು ಭಾಷೆ ಅಂತಂದರೆ ಚಿತ್ರ ಭಾಷೆ ಅಂತ ನಾನು ನನ್ನ ಕಲ್ಪನೆ ಮಾಡಿಕೊಂಡಿದ್ದೀನಿ. ಅದರಂತೆ ಚಿತ್ರ ಈಗ ಒಂದು ಚಿತ್ರ ಒಬ್ಬ ಸಾಹಿತಿಯಲ್ಲಿ ಒಬ್ಬ ಚಿತ್ರಗಾರನೇ ಇದೆ. ಚಿತ್ರಗಾರ ಅವನು ರಾಷ್ಟ್ರ ಮಟ್ಟದಲ್ಲಿ ಬೆಳೀತಾನೆ, ರಾಷ್ಟ್ರ ಮಟ್ಟದಲ್ಲಿ ಆತನ ಚಿತ್ರ ಎಲ್ಲರೂ ನೋಡ್ತಾರೆ. ಪ್ರತಿಯೊಂದು ಭಾಷೆಯ ಪ್ರತಿಯೊಂದು ದೇಶದ ಷಣ್ಮುಖಪ್ಪ ಅವರ ಚಿತ್ರಕಲಾ ಪ್ರದರ್ಶನ ಇಂದಿನಿಂದ 26ರವರೆಗೆ ಬೆಳಗ್ಗೆ 10:30 ಸಂಜೆ 7 ಗಂಟೆವರೆಗೆ ಚಿತ್ರಕಲಾ ಪರಿಷತ್ತಿನಲ್ಲಿ ಆಯೋಜಿಸಲಾಗಿದೆ. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಅನ್ನು ಸ್ವಿಟ್ಜರ್ಲ್ಯಾಂಡ್ನ ರೋಜರ್ ಫೆಡರರ್ ಹಾಗೂ ದಕ್ಷಿಣ ಕೊರಿಯಾದ ಹ್ಯಾನ್ ಚುಂಗ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 8ನೇ ಸುತ್ತಿನ ಪಂದ್ಯದಲ್ಲಿ ಚುಂಗ್ ಅಮೆರಿಕದ ಟೆನಿಸ್ ಸ್ಯಾಂಡ್ ಗ್ರೇನ್ ಅವರನ್ನು 6-4, 7-6, 6-3 ನೇರ ಸೆಟ್ನಿಂದ ಪರಾಭವಗೊಳಿಸಿದರು. ಫೆಡರರ್ ಜೆಕ್ ರಿಪಬ್ಲಿಕ್ನ ಥಾಮಸ್ ಬರ್ಡಿಕ್ ಅವರನ್ನು 7-6, 6-3, 6-4 ನೇರ ಸೆಟ್ನಿಂದ ಮಣಿಸಿದರು. ಚುಂಗ್ ವಿರುದ್ದ ಫೆಡರರ್ ಶುಕ್ರವಾರ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಆಡಲಿದ್ದಾರೆ. ಮತ್ತೊಂದು ಸೆಮಿಫೈನಲ್ನಲ್ಲಿ ಕ್ರೊವೇಷಿಯಾದ ಮರಿನ್ ಸಿಲಿಚ್ ಬ್ರಿಟನ್ನ ಕೈಲ್ ಎಡ್ಮಂಡ್ ಅವರನ್ನು ಎದುರಿಸಲಿದ್ದಾರೆ. ವಿಶ್ವದ ನಂಬರ್ ಒನ್ ಆಟಗಾರ ಸ್ಪೇನ್ನ ರಫೇಲ್ ನಡಾಲ್ ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ರಫೇಲ್ ನಡಾಲ್ ಕ್ರೊವೇಷಿಯಾದ ಮರಿನ್ ಸಿಲಿಚ್ ವಿರುದ್ದದ ಪಂದ್ಯದ 5ನೇ ಸೆಟ್ ವೇಳೆ ಗಾಯಗೊಂಡು ನಿರ್ಗಮಿಸಿದರು. ಆಟ ನಿಂತಾಗ ನಡಾಲ್ 6-3, 3-6, 7-6, 2-6, 0-2 ಹಿನ್ನಡೆ ಅನುಭವಿಸಿದ್ದರು. ಇನ್ನು ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಹಂಗೇರಿಯ ಟಿಮಿಯಾ ಬಾಬೋಸ್ ಜೊತೆಗೂಡಿ ಆಡುತ್ತಿರುವ ಭಾರತದ ರೋಹನ್ ಬೋಪಣ್ಣ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ದ ಜೋಹಾನ್ಸ್ಬರ್ಗ್ನಲ್ಲಿಂದು ಆರಂಭವಾದ 3ನೇ ಹಾಗೂ ಅಂತಿಮ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ದುಕೊಂಡಿದ್ದು ಆರಂಭಿಕ ಆಘಾತ ಅನುಭವಿಸಿದೆ. ಪ್ರವಾಸಿ ತಂಡ ಭಾರತ 13 ರನ್ ಗಳಿಸುವಷ್ಟರಲ್ಲಿ ಆರಂಭಿಕವಾದ ಕೆಎಲ್ ರಾಹುಲ್ ಹಾಗೂ ಮುರಳಿ ವಿಜಯ್ ವಿಕೆಟ್ ಕಳೆದುಕೊಳ್ಳಬೇಕಾಯಿತು. ಬಳಿಕ ಕ್ರೀಸ್ಗೆ ಬಂದ ಚೇತೇಶ್ವರ ಪೂಜಾರ ಹಾಗೂ ನಾಯಕ ವಿರಾಟ್ ಕೊಹ್ಲಿ ಮುರಿಯದ 3ನೇ ವಿಕೆಟ್ಗೆ ಅರ್ಧಶತಕ ಗಳಿಸುವ ಮೂಲಕ ಉತ್ತಮ ರನ್ ಕಲೆ ಹಾಕುವಲ್ಲಿ ಭರವಸೆ ನೀಡಿದರು. ಆದರೆ ಕೊಹ್ಲಿ 54 ರನ್ ಗಳಿಸಿ ಲಂಗಿಗಿಡಿ ಅವರಿಗೆ ವಿಕೆಟ್ ಒಪ್ಪಿಸಿದರು. ನಂತರ ಬಂದ ಅಜಿಂಕ್ಯ ರಹಾನೆ ಕೂಡ 8 ರನ್ ಗಳಿಸಿ ಕ್ರೀಸ್ನಿಂದ ನಿರ್ಗಮಿಸಿದರು. ಚೇತೇಶ್ವರ ಪೂಜಾರ ಹಾಗೂ ಪಾರ್ಥಿವ್ ಪಟೇಲ್ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ. ಇತ್ತೀಚಿನ ವರದಿ ಬಂದಾಗ ಭಾರತ 7 ವಿಕೆಟ್ನಷ್ಟಕ್ಕೆ 150 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ 18 ಮಕ್ಕಳಿಗೆ ಪ್ರಧಾನಿ ಮೋದಿ ಅವರಿಂದ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಪ್ರದಾನ. ಸದೃಢ ಸಾರ್ವಜನಿಕ ಬ್ಯಾಂಕಿಂಗ್ ವ್ಯವಸ್ಥೆಗಾಗಿ ಸರ್ಕಾರದಿಂದ ಮಾರ್ಗಸೂಚಿ, ಬ್ಯಾಂಕ್ಗಳಲ್ಲಿ ಉತ್ತಮ ಆಡಳಿತ ಖಾತ್ರಿಗೆ ಯೋಜನೆ, ಅರುಣ್ ಜೇಟ್ಲಿ. ನಾಳೆ ಕರ್ನಾಟಕ ಬಂದ್ ಕರೆ ಹಿನ್ನೆಲೆ ಮೈಸೂರಿನ ಬಿಜೆಪಿ ಕಾರ್ಯಕ್ರಮಕ್ಕೆ ಸೂಕ್ತ ಪೊಲೀಸ್ ಭದ್ರತೆ, ರಾಮಲಿಂಗಾರೆಡ್ಡಿ.
ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ, ಗುತ್ತಿಗೆ ನೀಡಿಕೆಯಲ್ಲಿ ಪಕ್ಷಪಾತ ಧೋರಣೆ, ಜಗದೀಶ್ ಶೆಟ್ಟರ್ ಆರೋಪ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.